ಆಕಾಶವಾಣಿ ನುಡಿ ಚಿತ್ರ ಹೊದಿಕೆ ಪ್ರಸ್ತುತಪಡಿಸುವವರು ಪಿಎಂ ಜಗದೀಶ್ ಕೇಳಿ ನುಡಿ ಚಿತ್ರ ಹೊದಿಕೆ ಹೌದು ಮಾನವ ದೇಹದ ವಿವಿಧ ಅಂಗಗಳಿಗೆ ರಕ್ಷಣೆ ನೀಡುವುದು ಚರ್ಮದ ಮುಖ್ಯ ಕಾರ್ಯ ಮಾನವ ದೇಹದ ದೊಡ್ಡ ಅಂಗವಾದ ಚರ್ಮ ಹಲವಾರು ಕಾರ್ಯಗಳನ್ನು ನಿರ್ವಹಿಸುತ್ತದೆ ದೇಹದ ಅಂಗಗಳಿಗೆ ವಿವಿಧ ರೋಗಾಣುಗಳಿಂದ ರಕ್ಷಣೆ ನೀಡುವುದೇ ಅಲ್ಲದೆ ಭೌತಿಕ ತಡೆಯೂ ಆಗಿದೆ ಶಾಖ ತಂಡಿಯ ಅನುಭವ ನೀಡುವುದು ಸ್ಪರ್ಶ ಒತ್ತಡ ಗಾಯ ನೋವು ನಮ್ಮ ಅರಿವಿಗೆ ಬರುವುದು ಚರ್ಮದ ಮೂಲಕವೇ ದೇಹದ ಶಾಖ ನಿಯಂತ್ರಣ ಮತ್ತೊಂದು ಮುಖ್ಯ ಕೆಲಸ ಇದರ ಮೂಲಕ ಚರ್ಮ ದೇಹದ ಶಕ್ತಿ ನಷ್ಟವನ್ನು ತಡೆಯುತ್ತದೆ ದೇಹದಿಂದ ತೇವಾಂಶದ ನಷ್ಟ ತಡೆಯುವುದು ಅಷ್ಟೇ ಪ್ರಮುಖವಾದ ಕಾರ್ಯ ನೀರು ಮತ್ತು ಕೊಬ್ಬಿನ ಸಂಗ್ರಹಣೆ ಡಿ ಜೀವಸತ್ವದ ತಯಾರಿಕೆ ವಿಶ್ಲೇಷಣೆ ಮಗದೊಂದು ಕೆಲಸ ಬೆವರಿನ ಮೂಲಕ ದೇಹದಲ್ಲಿರುವ ಯೂರಿಯಾವನ್ನು ಅಲ್ಪ ಪ್ರಮಾಣದಲ್ಲಿ ಹೊರಹಾಕುತ್ತದೆ ಇದರಿಂದ ದೇಹದ ಉಷ್ಣತೆಯ ನಿಯಂತ್ರಣವಾಗುತ್ತದೆ ಚರ್ಮದ ಬಗ್ಗೆ ನಮಗೆ ಪರಿಚಯ ಮಾಡಿಕೊಡುತ್ತಾರೆ ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಸಂಸ್ಥೆಯ ಪ್ಲಾಸ್ಟಿಕ್ ಸರ್ಜರಿ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರೂ ಆದ ಡಾ ಕೆಟಿ ರಮೇಶ್ ಈಗ ಚರ್ಮ ಅಂದ ತಕ್ಷಣ ನಾವು ಯಾವುದೇ ಒಂದು ವ್ಯಕ್ತಿನ ನೋಡಿದಾಗ ನಾವು ಅವರ ಚರ್ಮದ ಬಣ್ಣ ಈ ತರ ಅವರು ಇದರಿಂದ ಗುರುತು ಹಿಡಿತೀವಿ ಈಗ ಚರ್ಮ ಬಂದು ನಮ್ಮ ದೇಹದ ಅತಿ ದೊಡ್ಡ ಒಂದು ಅಂಗ ನಮ್ಮ ದೇಹಕ್ಕೆ ಚರ್ಮ ಬಹಳ ಮುಖ್ಯ ಅದು ಪ್ರೊಟೆಕ್ಷನ್ ಏನು ಕೊಡುತ್ತೆ ನಮಗೆ ಪ್ರತಿಯೊಂದು ಪ್ರಕೃತಿ ಇದರಿಂದನೂ ನಮಗೆ ಅದು ಪ್ರೊಟೆಕ್ಷನ್ ಕೊಡುತ್ತೆ ಹಾಗಾಗಿ ಚರ್ಮದ ಇಂಪಾರ್ಟೆನ್ಸ್ ನಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಅದು ಲಾಸ್ ಆದಾಗಲೇ ಗೊತ್ತಾಗದು ಅಲ್ಲಿವರೆಗೂ ಅದರ ಚರ್ಮದ ಇಂಪಾರ್ಟೆನ್ಸ್ ಗೊತ್ತಾಗಲ್ಲ ಚರ್ಮ ಅನ್ನೋದು ನಮ್ಮ ದೇಹದ ಯಾವುದೇ ಅಂಗಕ್ಕಿಂತನೂ ಅತಿ ಮುಖ್ಯವಾದ ಅಂಗ ಅಂತ ನಾನು ತಿಳಿತಿನಿ ಮತ್ತೆ ಅದು ಸತ್ಯ ಕೂಡ ಅಂದರೆ ಚರ್ಮದ ಕೆಲಸಗಳು ಏನೇನು ಅಂತೀರಿ ದೇಹದ ಒಳಗೆ ಏನೇನಾಗುತ್ತೆ ಅದು ಪ್ರತಿಯೊಂದನ್ನು ಪ್ರೊಟೆಕ್ಷನ್ ಕೊಡೋದೇ ನಮ್ಮದು ಈಗ ಈಗ ನಾವು ಒಂದು ಬಿಸಿನ ಮುಟ್ಟಿದಾಗಲೂ ಅದು ಪ್ರೊಟೆಕ್ಷನ್ ಕೊಡುತ್ತೆ ಮತ್ತು ದೇಹದ ಬಾಡಿ ಟೆಂಪರೇಚರ್ ನಮ್ಮ ದೇಹದ ಒಳಗೆ ಏನು ಆಗುಗಳಾಗುತ್ತೆ ನಮ್ಮಲ್ಲಿ ಪ್ರೋಟೀನ್ಸ್ ಆಗಲಿ ಅಥವಾ ಎಲೆಕ್ಟ್ರೋಲೈಟ್ಸ್ ಆಗಲಿ ನಮ್ಮ ದೇಹದೊಳಗೆ ಏನು ಪ್ರಕ್ರಿಯೆಗಳು ನಡೆಯುತ್ತೆ ಬಾಹ್ಯ ಪ್ರಪಂಚದಿಂದ ಪ್ರೊಟೆಕ್ಟ್ ಮಾಡೋದು ಅದನ್ನು ಒಂದು ಬಾಡಿ ಬ್ಯಾಲೆನ್ಸನ್ನು ಮ್ಯಾನೇಜ್ ಮಾಡೋದು ಪ್ರತಿಯೊಂದು ಚರ್ಮದ ಕಾರ್ಯಗಳಾಗಿರುತ್ತೆ ದೇಹದ ಅತಿ ದೊಡ್ಡ ಅಂಗ ಚರ್ಮ ಮತ್ತೆ ನಮ್ಮ ದೇಹದ ಪ್ರತಿಯೊಂದು ಅಂಗಾಂಗಗಳನ್ನೂ ಕೂಡ ಇದು ಪ್ರೊಟೆಕ್ಟ್ ಮಾಡುತ್ತೆ ಇಷ್ಟೆಲ್ಲ ಪ್ರಾಮುಖ್ಯತೆ ಪಡೆದಿರುವ ಚರ್ಮದ ನಷ್ಟ ಹೇಗೆಲ್ಲ ಆಗುತ್ತೆ ಗೊತ್ತಾ ಈಗ ಚರ್ಮದ ನಷ್ಟಕ್ಕೆ ಹಲವಾರು ಕಾರಣಗಳಿದಾವೆ ಕೆಲವು ಡಿಸೀಸಸ್ ಹೇಳ್ತೀವಿ ಅಂದರೆ ಚರ್ಮದ ರೋಗಗಳು ಬರ್ತವೆ ಅವು ಸಣ್ಣ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಎಲ್ಲ ಮಟ್ಟದಲ್ಲೂ ಕೆಲವು ಸಾರಿ ನಾವು ಕೆಲವು ಸರಿ ನೋಡ್ತೀವಿ ಬಾಡಿ ತುಂಬ ಅಂದರೆ ದೇಹದ ತುಂಬ ಚರ್ಮ ಹಾಳಾಗಿರೋದನ್ನು ನೋಡ್ತೀವಿ ಸಣ್ಣ ಸಣ್ಣ ಮಟ್ಟದಲ್ಲಿ ಚರ್ಮ ಹಾಳಾಗಿರೋದನ್ನು ನೋಡ್ತೀವಿ ಸುಟ್ಟ ಗಾಯಗಳಾದಾಗ ಚರ್ಮ ಯಾವ ಮಟ್ಟದಲ್ಲಿ ಲಾಸ್ ಆಗಿರುತ್ತೆ ದೊಡ್ಡ ದೊಡ್ಡ ಆಕ್ಸಿಡೆಂಟ್ಗಳಾದಾಗ ನಾವು ಚರ್ಮ ಕೆಲವು ಸರಿ ನೋಡ್ತೀವಿ ಅಥವಾ ಪೂರಾ ಕಾಲಿಂದ ಚರ್ಮ ಹೋಗಿರೋದು ಕೈಯಿಂದ ಚರ್ಮ ಹೋಗಿರೋದು ದೇಹದ ಹೆಚ್ಚಿನ ಭಾಗದಲ್ಲಿ ಚರ್ಮ ಹೋಗಿರೋದು ಹೀಗಾಗಿ ನಾವು ಇವತ್ತಿನ ಪ್ರಯತ್ನ ಏನಿದೆ ಅಂದರೆ ಸುಟ್ಟ ಗಾಯಗಳಿಂದ ಆದಾಗ ಏನು ಚರ್ಮ ಲಾಸ್ ಆಗಿರುತ್ತೆ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಲ್ಲಿ ಚರ್ಮ ಹೋಗಿರುತ್ತೆ ಕ್ಯಾನ್ಸರ್ ಅಲ್ಲಿ ಸ್ಕಿನ್ ಹೋಗಿರುತ್ತೆ ಆಕ್ಸಿಡೆಂಟ್ಸ್ ಆದಾಗ ಹೋಗಿರುತ್ತೆ ಈ ಥರ ಹಲವಾರು ಕಾರಣಗಳು ಸುಟ್ಟುಗಾಯದು ಒಂದು ಪ್ರಮುಖ ಅಂದರೆ ನಾವು ಗಾಯ ಏನಾದರೆ ಚರ್ಮನೇ ಸುಡುತ್ತೆ ಹಾಗಾಗಿ ಸುಟ್ಟಗಾಯಿಗಳಾದಾಗ ಮರಣದ ರೇಟ್ ಡೆತ್ ರೇಟ್ ಬಹಳ ಜಾಸ್ತಿ ಇರುತ್ತೆ ಹಾಗಾಗಿ ಆವಾಗ ನಮ್ಗೆ ಅದು ಚರ್ಮದ ಇಂಪಾರ್ಟೆನ್ಸ್ ಏನು ಚರ್ಮ ಇಲ್ಲ ಅಂದ್ರೆ ದೇಹ ಯಾವ ಥರ ಇನ್ಫೆಕ್ಷನ್ ಆಗೋದು ಮತ್ತೆ ಎಲ್ಲ ಬ್ಯಾಲೆನ್ಸ್ನ ಕಳ್ಕೊಳ್ಳೋದು ಹಾಗಾಗಿ ಅದರ ಇಂಪಾರ್ಟೆನ್ಸ್ ಆವಾಗ ನಮಗೆ ಗೊತ್ತಾಗುತ್ತೆ ಚರ್ಮವನ್ನು ನಾವು ಪ್ರಯೋಗಾಲಯದಲ್ಲಿ

ಚರ್ಮವನ್ನು ನಾವು ಪ್ರಯೋಗಾಲಯದಲ್ಲಿ ತಯಾರು ಮಾಡಲಿಕ್ಕೆ ಹಲವಾರು ಪ್ರಯತ್ನಗಳು ನಡೀತಾ ಇದೆ ಹಲವಾರು ವರ್ಷಗಳಿಂದ ನಾವು ಎಷ್ಟೊಂದು ಡಿಫ್ರೆಂಟ್ ಲೇಯರ್ಸ್ ಆಫ್ ಚರ್ಮ ಏನಿದೆ ಎಪಿಡರ್ಮಿಸ್ ಮತ್ತೆ ಡರ್ಮಿಸ್ ಅಂತ ಏನು ಹೇಳ್ತೀವಿ ಈ ಪೂರ್ಣ ಪ್ರಮಾಣದಲ್ಲಿ ಚರ್ಮವನ್ನು ತಯಾರು ಮಾಡಲಿಕ್ಕೆ ಪ್ರಯತ್ನಗಳು ನಡೀತಾನೆ ಇದೆ ಚರ್ಮದ ಸೆಲ್ಗಳನ್ನ ಹೆಪಿಡರ್ಮಿಸ್ ಸೆಲ್ಸ್ ಕಲ್ಚರ್ ಅಂತ ಏನು ಹೇಳ್ತೀವಿ ಇದನ್ನ ಪ್ರಯತ್ನಗಳು ಇದುವರೆಗೂ ಸಹ ನಾವು ನ್ಯಾಚುರಲ್ ಚರ್ಮನ ಈಕ್ವಲ್ ಆಗಿ ಚರ್ಮನ ತಯಾರು ಮಾಡಲಿಕ್ಕೆ ಇನ್ನೂ ಸಾಧ್ಯ ಆಗಿಲ್ಲ ಹಾಗೆ ಈ ಪ್ರಯತ್ನಗಳು ಇದ್ರೂ ಸಹ ಅದು ಸ್ಟೇಬಲ್ ಚರ್ಮ ಅಂದ್ರೆ ನಮಗೆ ಈಗ ನ್ಯಾಚುರಲ್ ಆಗಿ ಏನು ಚರ್ಮ ಸಿಗುತ್ತೆ ಆ ಆತರ ಚರ್ಮನ ಇನ್ನೂ ಪ್ರಯೋಗಾಲಯದಲ್ಲಿ ತಯಾರಿಸಿಕೆ ಸಾಧ್ಯವಾಗಿಲ್ಲ ಈಗ ತತ್ರ ಬರ್ತಾ ಇದ್ರು ಸಹ ಇನ್ನೂ ಪ್ರಯತ್ನಗಳು ನಡೀತಾನೆ ಇದ್ದಾವೆ ಹಾಗಾದರೆ ಚರ್ಮವನ್ನು ಹೇಗೆ ಪಡೆದುಕೊಳ್ಳಬಹುದು ಸಾಮಾನ್ಯವಾಗಿ ನಮ್ಮ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸುಟ್ಟ ರೋಗಿಗಳಿಗೆ ಬಂದಾಗ ನಾವು ಚರ್ಮ ಲಾಸ್ ಆಗಿರುತ್ತೆ ಈಗ ಪರ್ಸೆಂಟೇಜ್ ಅಂತ ಹೇಳ್ತೀವಿ ಐವತ್ತು ಪರ್ಸೆಂಟ್ ಅರವತ್ತು ಪರ್ಸೆಂಟ್ ರೋಗಿಗಳು ಬನ್ಸ್ ಆಗಿದೆ ಅಂತ ಅಂದ್ರೆ ಅದರ ಅರ್ಥ ಅಷ್ಟು ಪರ್ಸೆಂಟ್ ಸ್ಕಿನ್ ಲಾಸ್ ಆಗಿದೆ ಅಂತ ಅರ್ಥ ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಬನ್ಸ್ ಆದಾಗ ಚರ್ಮದ ಸೇಮ್ ಅದೇ ರೋಗಿಯಿಂದ ನಾವು ತೊಡೆ ಅಥವಾ ಇತರೆ ಭಾಗಗಳನ್ನ ಚರ್ಮನ ತೆಗೆದು ನಾವು ಸುಟ್ಟ ಭಾಗನ ಕವರ್ ಮಾಡ್ಬೋದು ಈಗ ಸಾಮಾನ್ಯವಾಗಿ ಐವತ್ತು ಪರ್ಸೆಂಟ್ ಅರವತ್ತು ಪರ್ಸೆಂಟು ಸುಟ್ಟಾದಾಗ ನಮಗೆ ರೋಗಿ ಚರ್ಮ ಸಾಕಾಗಲ್ಲ ಆವಾಗ ನಾವು ಎಲ್ಲಿಂದ ತರಬೇಕು ಚರ್ಮ ಅನ್ನೋದು ಪ್ರಶ್ನೆ ಆಗುತ್ತೆ ಈಗ ಸ್ಕಿನ್ ಬ್ಯಾಂಕ್ ಅನ್ನೋದು ಒಂದು ವರದಾನವಾಗಿ ನಮಗೆ ಪ್ರಾರಂಭಗೊಂಡಿದೆ ಮತ್ತು ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಚರ್ಮದ ದಾನಿಗಳು ಮಾಡೋ ಒಂದು ವಿತಿನ್ ಸಿಕ್ಸ್ ಅವರ್ಸ್ ನಮಗೆ ದಾನ ಮಾಡ್ತಾ ಇರೋದ್ರಿಂದ ಆ ಚರ್ಮನ ನಾವು ಸುಟ್ಟ ಕಾಯ್ದೆ ರೋಗಿಗಳಿಗೆ ಉಪಯೋಗಿಸಿ ಅವ್ರನ್ನ ಬದುಕೊಳ್ಸಕ್ಕೆ ಅನುಕೂಲ ಆಗ್ತಾ ಇದೆ ನಮ್ಮಲ್ಲಿ ರಕ್ತಕ್ಕಾಗಿ ಬ್ಲಡ್ ಬ್ಯಾಂಕ್ ಕಣ್ಣಿಗಾಗಿ ಐ ಬ್ಯಾಂಕ್ ಇದೇ ರೀತಿ ಚರ್ಮಕ್ಕಾಗಿ ಸ್ಕಿನ್ ಬ್ಯಾಂಕ್ ಕೂಡ ಇದೆ ಇಂತಹ ಸ್ಕಿನ್ ಬ್ಯಾಂಕ್ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯ ಆವರಣದಲ್ಲಿದೆ ಸ್ಕಿನ್ ಬ್ಯಾಂಕ್ನ ಅವಶ್ಯಕತೆ ಸ್ಥಾಪನೆ ಮತ್ತು ಚರ್ಮಕಸಿ ಬಗ್ಗೆ ನಮಗೆ ತಿಳಿಸಿಕೊಡುತ್ತಾರೆ ಸ್ಕಿನ್ ಬ್ಯಾಂಕ್ನ ಮುಖ್ಯಸ್ಥರು ಹಾಗೂ ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯದ ಪ್ಲಾಸ್ಟಿಕ್ ಸರ್ಜರಿ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಸ್ಮಿತಾ ಸಿಗು ಈಗ ನಮ್ಮ ಆಸ್ಪತ್ರೆಯಲ್ಲಿ ಐವತ್ ಬೆಡ್ ಬರ್ನ್ ವಾರ್ಡ್ ಇದೆ ಸೊ ನಮಗೆ ಕರ್ನಾಟಕ ಅಲ್ಲದೆ ಅಕ್ಕಪಕ್ಕ ಇಂದ ಎಲ್ಲ ಪೇಶೆಂಟ್ಸ್ ಎಲ್ಲ ಬರ್ತಾರೆ ಇಪ್ಪತ್ತು ಪರ್ಸೆಂಟ್ಗಿನ್ನ ಕಮ್ಮಿ ಇರೋ ಪೇಷಂಟ್ ಎಲ್ಲ ಅಲ್ಲಲ್ಲೇ ಟ್ರೀಟ್ ಮಾಡ್ತಾರೆ ಎಲ್ಲಾರು ನರ್ಸಿಂಗ್ ಹೋಮ್ಸ್ ಅಲ್ಲಿ ಕ್ಲಿನಿಕ್ಸ್ ಅಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಎಲ್ಲ ಅದ್ರ ಮೇಲೆ ಇರೋ ಆಗಿರೋ ಬರ್ನ್ಸ್ ಮೂವತ್ತೈದು ಪರ್ಸೆಂಟ್ ಮೇಲಿರೋ ಪೇಷಂಟ್ ನೆಲ್ಲ ನಮ್ಮಲ್ಲೇ ಕಳಿಸ್ತಾರೆ ಬಿಕಾಸ್ ನಾವು ಕರ್ನಾಟಕದಲ್ಲಿ ನಮ್ದು ಬಿಗ್ಗೆಸ್ಟ್ ಬರ್ನ್ ಸೆಂಟರ್ ಇರೋದು ಗವರ್ಮೆಂಟ್ ಬರ್ನ್ ಸೆಂಟರ್ ಸೊ ಆವಾಗ ಅವರೆಲ್ಲ ಬಂದಾಗ ಒಂದ್ ಐವತ್ ಪರ್ಸೆಂಟ್ ಬರ್ನ್ಸ್ ಆಗಿದ್ರೆ ತೊಡೆ ಕಾಲು ಎಲ್ಲ ಆಗಿದ್ರೆ ಅವ್ರಿಗೆ ಅವ್ರ ಚರ್ಮನೇ ಇರೋದಿಲ್ಲ ಅದನ್ನ ರೀಪ್ಲೇಸ್ ಮಾಡ್ಲಿಕ್ಕೆ ಸ್ಕಿನ್ ಬ್ಯಾಂಕ್ ಅವಶ್ಯಕತೆ ಬರುತ್ತೆ ಈಗ ಬ್ಲಡ್ ಬ್ಯಾಂಕ್ ಐ ಬ್ಯಾಂಕ್ ಎಲ್ಲ ಇರೋ ಮುಂಚೆಯಿಂದ ತುಂಬಾ ವರ್ಷದಿಂದ ಇದೆ ಅಲ್ವಾ ಹಾಗೇನೆ ಇವಾಗ ಒಂದು ಹತ್ತು ವರ್ಷ ಇಂದ ಸ್ಕಿನ್ ಬ್ಯಾಂಕ್ ಅನ್ನೋದು ಪಾಪ್ಯುಲರ್ ಆಗಿದೆ ಇಂಡಿಯಾ ನಲ್ಲಿ ಅಮೆರಿಕ ಯು ಕೆಲ ತುಂಬಾ ವರ್ಷದಿಂದ ಇದೆ ಬಟ್ ಇವಾಗ ಇದು ಪಾಪ್ಯುಲರ್ ಆಗ್ತಾ ಇದೆ ಫಸ್ಟ್ ಸ್ಕಿನ್ ಬ್ಯಾಂಕ್ ಬಾಂಬೆಲ್ಲೇ ಆಗಿದ್ದು ಬಟ್ ನಮ್ಮ ಸ್ಟೇಟ್ ನಲ್ಲಿ ಫಸ್ಟ್ ಸ್ಕಿನ್ ಬ್ಯಾಂಕ್ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ನಮ್ಮ ಬ್ಯಾಂಗ್ಳೂರ್ ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲೇ ಶುರು ಮಾಡಿದ್ವಿ ಇದು ರೋಟರಿ ಅವರು ಶುರು ಮಾಡಿದ್ರು ಆಶೀರ್ವಾದ ಪೈಪ್ಸ್ ಲಿಮಿಟೆಡ್ ಅನ್ನೋದು ಸಿಂಗಲ್ ಡೋನರ್ ಆಗಿ ಕೊಟ್ಟರು ಆಮೇಲೆ ನಮ್ಮ ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ ಒಬ್ರು ಸಿವಿಲ್ ವರ್ಕ್ ದುಡ್ಡು ಕೊಟ್ಟು ಗವರ್ಮೆಂಟ್ ಅಲ್ಲಿ ಪರ್ಮಿಷನ್ ತಗೊಂಡು ಓವರ್ ನೈಟ್ ಆಕ್ಚುಲಿ ಅದು ಫೈಲ್ ಸೈನ್ ಆಗಿ ಬಂದು ಫಸ್ಟ್ ಟೈಮ್ ಸ್ಟೇಟ್ ನಲ್ಲಿ ನಮ್ ಸ್ಕಿನ್ ಬ್ಯಾಂಕ್ ಇಲ್ಲಿ ಓಪನ್ ಆಯ್ತು ನಮ್ಮ ಹಾಸ್ಪಿಟಲ್ ನಲ್ಲಿ ಸುಟ್ಟಗಾಯ ಆದಾಗ ನಮ್ಗೆ ತುಂಬಾ ಸ್ಕಿನ್ ಸಬ್ಸ್ಟಿಟ್ಯೂಟ್ಸ್ ಅಂತ ಬರುತ್ತೆ ಬಟ್ ಅದೆಲ್ಲ ತುಂಬಾ ಎಕ್ಸ್ಪೆನ್ಸಿವ್ ಬಟ್ ನಮ್ ಗವರ್ಮೆಂಟ್ ಅದನ್ನೆಲ್ಲ ನಮ್ಮ ಚರ್ಮ ಬರ್ನ್ಸ್ ವಾರ್ಡ್ಗೆ ಎಲ್ಲ ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದ್ದಾರೆ ನಮ್ ಗವರ್ಮೆಂಟ್ ಇಂಡಿಯಾ ನಮ್ದು ಒಂದೇ ಗೌರ್ಮೆಂಟ್ ಎಲ್ಲಾನು ಫ್ರೀ ಮಾಡಿರೋದು ಬಟ್ ಎಕ್ಸ್ಪೆನ್ಸಿವ್ ಅದು ಆಮೇಲೆ ಟೈಮ್ ಸರಿಯಾಗೂ ಸಿಗೋದು ಇಲ್ಲ ಸೊ ಸ್ಕಿನ್ ಬ್ಯಾಂಕ್ ಇಂದ ಚರ್ಮ ಹಾಕೋದು ಇಟ್ ಇಸ್ ನಾಟ್ ಎಕ್ಸ್ಪೆನ್ಸಿವ್ ಆಮೇಲೆ ಇಟ್ ಇಸ್ ಬೆಸ್ಟ್ ಬಯೋಲಜಿಕಲ್ ಟ್ರೀಟ್ಮೆಂಟ್ ಅಂತೀವಿ ಆಮೇಲೆ ಇನ್ನೊಂದು ಅಡ್ವಾಂಟೇಜ್ ನಮ್ಮ ಬ್ಯಾಂಕ್ ಏನಂದ್ರೆ ನಾವು ಚರ್ಮ ಎಲ್ಲ ಫ್ರೀ ಆಗಿ ಕೊಡ್ತಾ ಇದೀವಿ ನಮ್ಮ ಹಾಸ್ಪಿಟ್ಲಲ್ಲಿ ಯೂಸ್ ಆಗದೆ ಅಕ್ಕಪಕ್ಕ ಹಾಸ್ಪಿಟಲ್ಸ್ ಈವನ್ ಔಟ್ಸೈಡ್ ಬ್ಯಾಂಗ್ಳೂರ್ ಇರೋ ಹಾಸ್ಪಿಟಲ್ಸ್ ಎಲ್ಲ ನಮಗೆ ಫೋನ್ ಮಾಡ್ತಾರೆ ನಮ್ಮಲ್ಲಿ ಸ್ಟಾಕ್ ಇದ್ರೆ ನಾವು ಅವ್ರಿಗೂ ಕೊಡ್ತೀವಿ ಎಲ್ಲಾನು ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದೀವಿ ಒಂದು ಪೈಸ ಯಾರ್ಗುನು ಚಾರ್ಜ್ ಮಾಡ್ತಾ ಇಲ್ಲ ಸದ್ಯಕ್ಕೆ ನಡೀತಾ ಇದೆ ಗವರ್ಮೆಂಟ್ ಕನ್ಸ್ಯೂಮಲ್ಸ್ ಕೊಡ್ತಾರೆ ಆಮೇಲೆ ನಮ್ಮ ಬ್ಯಾಂಕ್ ಅವರೆಲ್ಲ ಹಾಗೆ ಮ್ಯಾನೇಜ್ ಮಾಡ್ತಾ ಇದೀವಿ ಸೊ ಎಲ್ಲ ಟೋಟಲಿ ಫ್ರೀ ಆಫ್ ಕಾಸ್ಟ್ ಮಾಡ್ತಾ ಇದೀವಿ ಈಗ ಚರ್ಮ ದಾನದ ಬಗ್ಗೆ ಡಾಕ್ಟರ್ ಒಂದು ಇವಾಗ ಯಾರಾದ್ರೂ ಸತ್ ಆದ್ಮೇಲೆ ಅಕಸ್ಮಾತ್ ಪ್ಲಜ್ ಮಾಡಿದ್ರೆ ಅವರ ಸ್ಕಿನ್ ನ ಇಲ್ಲಾಂದ್ರೆ ಇದ್ರ ಬಗ್ಗೆ ತಿಳಿದಿರೋ ಮೆಂಬರ್ಸ್ ಗೆ ಕೊಡಬೇಕು ಅಂತ ಅನ್ಸಿದ್ರೆ ಅವರು ನಮ್ಮ ಆಸ್ಪತ್ರೆ ಹೆಲ್ಪ್ ಲೈನ್ ಮಾಡಬಹುದು ಸತ್ತಾದ್ಮೇಲೆ ಆರು ಗಂಟೆ ಒಳಗೆ ಇಲ್ಲಾಂದ್ರೆ ಅವ್ರ ಅಕಸ್ಮಾತ್ ಬಾಡಿನ ಫ್ರೀಸರ್ ನಲ್ಲಿ ಇಟ್ಟಿದ್ರೆ ಹತ್ತು ಗಂಟೆ ಒಳಗೆ ಅದನ್ನ ಸ್ಕಿನ್ ಹಾರ್ವೆಸ್ಟ್ ಮಾಡಬಹುದು ನಾವು ನಮ್ ಕಾಲ್ ಬಂದಿದ ತಕ್ಷಣ ನಮ್ ಟೀಮ್ ಇಲ್ಲಿಂದ ಹೋಗುತ್ತೆ ಎಲ್ಲಾದ್ರೂ ಸರಿ ಅವ್ರ ಮನೆಗಾದ್ರೂ ಸರಿ ಅಲ್ಲಿ ಇದ್ರೂ ಸರಿ ಸರಿ ನಮ್ ಟೀಮೇ ಹೋಗುತ್ತೆ ಅದರ ಬಾಡಿನ ಇಲ್ಲಿಗೆ ಶಿಫ್ಟ್ ಮಾಡೋ ಎಲ್ಲಿ ಶಿಫ್ಟ್ ಮಾಡೋ ನೆಸಸಿ ಇರೋದಿಲ್ಲ ನಮ್ಮ ಟೀಮೇ ಹೋಗಿ ನಲ್ವತ್ತೈದು ನಿಮಿಷದ ಒಳಗೆ ಅವರು ಕಾಲು ಆಮೇಲೆ ತೊಡೆ ಭಾಗ ಅಷ್ಟೇ ಬೇರೆ ಎಲ್ಲೂ ತಗೊಳ್ಳೋದಿಲ್ಲ ಕಾಲು ತೊಡೆ ಭಾಗದಲ್ಲಿ ಸ್ಕಿನ್ ಹಾರ್ವೆಸ್ಟ್ ಮಾಡಿ ಆ ಬಾಡಿನ ನೀಟಾಗಿ ಡ್ರೆಸ್ಸಿಂಗ್ ಮಾಡಿ ವಾಪಸ್ ಅವರು ಅವ್ರ ಫೈನಲ್ ರೈಟ್ಸ್ ಎಲ್ಲ ಆಗೋದಾಗಿ ಏನು ತೊಂದರೆ ಆಗಲ್ಲ ಅವರ ಗೆ ಬಾಡಿ ವಾಪಸ್ ಕೊಡ್ತಾರೆ ಆಮೇಲೆ ಬ್ಲೀಡಿಂಗ್ ಆಗೋದಿಲ್ಲ ಏನೂ ಆಗೋದಿಲ್ಲ ಹಂಗೆ ಒಂದು ಬಾಡಿಯಿಂದ ತಗೊಂಡಿರೋ ಚರ್ಮ ಮೂರ್ ಪೇಶೆಂಟ್ಸ್ಗೆ ಹೆಲ್ಪ್ ಆಗುತ್ತೆ ಅವ್ರಿಗೆ ಒಂಥರ ಲೈಫ್ ದಾನ ತರ ಆಗುತ್ತೆ ಚರ್ಮ ಅದನ್ನ ತಗೊಂಡು ನಮ್ಮ ಸ್ಕಿನ್ ಬ್ಯಾಂಕ್ಗೆ ಬಂದು ಅದನ್ನ ಪ್ರೊಸೆಸ್ ಮಾಡ್ತೀವಿ ಅದು ಒಂದು ಪೇಷೆಂಟ್ ಇಂದ ಇನ್ನೊಂದು ಪೇಶೆಂಟ್ಗೆ ಇನ್ಫೆಕ್ಷನ್ ಆಗಬಾರ್ದಲ್ಲ ಅದಕ್ಕ ಆಲ್ಮೋಸ್ಟ್ ಫಿಫ್ಟಿ ಏಟ್ ಡೇಸ್ ಐವತ್ತೆಂಟು ದಿನ ನಮ್ಮ ಲ್ಯಾಬಲ್ಲಿ ಆ ಸ್ಕಿನ್ ನ ಪ್ರೊಸೆಸ್ ಮಾಡ್ತೀವಿ ಎಲ್ಲ ತರ ಟೆಸ್ಟ್ ಮಾಡ್ತೀವಿ ಲ್ಯಾಬಗೆ ಟೆಸ್ಟ್ ಕಳಿಸ್ತೀವಿ ಎಲ್ಲ ತರ ಟೆಸ್ಟ್ ಮಾಡಿ ಅದ್ ಇನ್ಫೆಕ್ಷನ್ ಹಂಡ್ರೆಡ್ ಪರ್ಸೆಂಟ್ ಏನು ಇಲ್ದೇ ಇಲ್ದ ಆವಾಗ ಮಾತ್ರನೇ ಅದನ್ನ ನೆಕ್ಸ್ಟ್ ಯೂಸ್ ಮಾಡೋದು ನಾವು ಫುಲ್ ಪ್ರೊಸೆಸ್ ಮಾಡಿರ್ತೀವಿ ಚರ್ಮನ ಸೊ ಯಾರಿಗೂ ಏನು ತೊಂದರೆ ಆಗಬಾರ್ದು ಅಂತ ಆವಾಗ ನಮ್ಮಲ್ಲಿ ಸ್ಟೋರ್ ಮಾಡಿರ್ತೀವಲ್ಲ ಅದು ಐದು ವರ್ಷದವರೆಗೂ ಸ್ಟೋರ್ ಮಾಡಿರ್ಬೋದು ಯೂಸ್ ಮಾಡಬಹುದು ನೋಂದಣಿ ಮಾಡದೆ ತಕ್ಷಣ ದಾನ ಮಾಡುವವರು ಏನು ಮಾಡಬೇಕು ಪಾರ್ಥಿವ ಶರೀರದ ಸಂರಕ್ಷಣೆ ಹೇಗೆ ಮಾಡಬೇಕು ಅದು ಯಾರಾದರೂ ಚರ್ಮ ಕೊಡ್ಬೋದು ಹದಿನೆಂಟು ವರ್ಷ ಆದಮೇಲೆ ಯಾರಾದರೂ ಕೊಡಬಹುದು ಅಪ್ಪರ್ ಲಿಮಿಟ್ ಇಲ್ಲ ನೂರು ವರ್ಷ ಪೇಶೆಂಟ್ ಕೂಡ ಚರ್ಮ ಕೊಡ್ಬೋದು ಆಮೇಲೆ ಇದು ಡಯಾಬಿಟೀಸು ಹೈಪರ್ ಟೆನ್ಷನ್ನು ಬ್ಲಡ್ ಗ್ರೂಪಿಂಗ್ ಅದೆಲ್ಲ ಏನು ರೆಸ್ಟ್ರಿಕ್ಷನ್ ಇಲ್ಲ ಅದು ಯಾವುದೂ ಕಾಂಟ್ರಾ ಇಂಡಿಕೇಶನ್ ಅಲ್ಲ ಯಾರು ಕೊಡಬಾರ್ದು ಅನ್ನೋದಂದ್ರೆ ಅವ್ರಿಗೆ ಹೆಚ್ ಐ ವಿ ಇನ್ಫೆಕ್ಷನ್ ಹೆಚ್ ಬಿ ಎಸ್ ಎ ಜಿ ಸ್ಕಿನ್ ಕ್ಯಾನ್ಸರು ಆಮೇಲೆ ಐಸಿಯು ಯುನಲ್ಲಿ ತುಂಬಾ ದಿನ ಇದ್ದು ಸೆಪ್ಟಿಕ್ ಶಾಕ್ ಆಗಿ ಸಪ್ಟಿಸೀಮಾ ಸಾಯ್ತಾ ಇರೋಲ್ಲ ಅವ್ರದ್ದು ಮಾತ್ರ ತಗೊಳ್ಳೋದಿಲ್ಲ ಬ್ಲಡ್ ಗ್ರೂಪಿಂಗ್ ಯಾವುದಾದ್ರೂ ಇರ್ಬೋದು ಅದು ಯಾರಿಗಾದ್ರೂ ಯಾವುದಾದ್ರೂ ಕೊಡ್ಬೋದು ಸೊ ಬ್ಲಡ್ ಗ್ರೂಪಿಂಗು ಡಯಾಬಿಟೀಸ್ ಹೈಪರ್ ಟೆನ್ಷನ್ನು ಕಾರ್ಡಿಯಾಕ್ ಡಿಸೀಸ್ ಯಾವುದೂ ಅದಕ್ಕೆ ಕಾಂಟ್ರಾ ಇಂಡಿಕೇಶನ್ ಇಲ್ಲ ಯಾರಾದರೂ ಕೊಡ್ಬೋದು ಅದು ಸೊ ಹದಿನೆಂಟು ವರ್ಷ ಆದಮೇಲೆ ಅಪ್ಪರ್ ಲಿಮಿಟ್ ಇಲ್ದಿರನ್ ಕೊಡ್ಬೋದು ಅವರು ಪ್ಲೆಡ್ಜ್ ಮಾಡಿದ್ರು ಸಹ ನಾನು ಸತ್ತ ಮೇಲೆ ನಾನು ಚರ್ಮ ಕೊಡಿ ಅಂತ ಹೇಳಿದ್ರು ಅವರ ಕಿತ್ತೆಂಡ್ ಕಿನ್ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಅವ್ರ ಸತ್ತ ಮೇಲೆ ನಮಗೆ ಇನ್ಫಾರ್ಮ್ ಮಾಡಬೇಕು ಅಂದ್ರೆ ನಮಗೆ ಗೊತ್ತಾಗಲ್ಲ ಸೊ ನಾವು ಅದನ್ನು ಪ್ಲೆಡ್ಜ್ ಕಾರ್ಡ್ ಅಂತ ಕೊಟ್ಟಿರ್ತೀವಿ ಅವ್ರಿಗೆ ಆಮೇಲೆ ಸ್ಟಿಕ್ಕರ್ ಕೊಟ್ಟಿರ್ತೀವಿ ಅದನ್ನ ಅವ್ರ ಫ್ರಿಜ್ ಮೇಲೆ ಹಾಕಿರ್ಬೋದು ಇಲ್ಲ ಅವ್ರ ಪಾಕೆಟ್ ನಲ್ಲಿ ಇಟ್ಕೊಂಡಿರ್ಬೋದು ಸೊ ಅದನ್ನ ನೋಡಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಡಿಸೈಡ್ ಮಾಡಿ ನಮ್ಗೆ ಫೋನ್ ಮಾಡಬೇಕು ಅದು ನಮಗೆ ಸತ್ತ ಆಗಿದ ತಕ್ಷಣ ಬೇಗ ಹೇಳಿದ್ರೆ ನಮ್ಗೆ ಅದು ತಗೊಳ್ಳೋದಕ್ಕೂ ಈಸಿ ಅದನ್ನ ಪ್ರಿಸರ್ವ್ ಮಾಡೋದಕ್ಕೂ ಈಸಿ ಪ್ರೋಸೆಸ್ ಮಾಡಲಿಕ್ಕೂ ಈಸಿ ವಾಶ್ ಮಾಡೋದು ಕ್ಲೀನ್ ಮಾಡೋದು ಏನು ಬೇಕಿಲ್ಲ ಎಲ್ಲ ನಾವೇ ಮಾಡ್ಕೋತೀವಿ ಅದನ್ನೆಲ್ಲ ಬಟ್ ಬೇಗ ಹೇಳಿದ್ರೆ ಇಟ್ ಇಸ್ ಬೆಟರ್ ವಿಕ್ಟೋರಿಯಾ ಆಸ್ಪತ್ರೆಯ ಸ್ಕಿನ್ ಬ್ಯಾಂಕ್ ನಲ್ಲಿ ಚರ್ಮ ಸಂಗ್ರಹಣೆಗಾಗಿ ನುರಿತ ತಂತ್ರಜ್ಞರ ತಂಡವೇ ಇದೆ ತಂಡದ ಸದಸ್ಯರಾದ ಕೆ ರಾಘವೇಂದ್ರ ಅವರು ಚರ್ಮ ಸಂಗ್ರಹಣಾ ವಿಧಾನವನ್ನು ಹೀಗೆ ವಿವರಿಸುತ್ತಾರೆ ಮೊದಲಿಗೆ ನಮಗೆ ಸ್ಕಿನ್ ಡೊನೇಷನ್ಗೆ ಕಾಲ್ ಬಂದಿದ್ದ ಕೂಡಲೇ ನಾವೇನು ಮಾಡ್ತೀವಿ ಅಂತಂದರೆ ವ್ಯಕ್ತಿ ಮರಣ ಹೊಂದಿದ ಟೈಮ್ ತಿಳ್ಕೊತೀವಿ ಎಷ್ಟು ಗಂಟೆಗೆ ಅವರು ಮರಣ ಹೊಂದಿದ್ದಾರೆ ಅಂತ ಮತ್ತೆ ಮರಣ ಹೊಂದೋದಕ್ಕೆ ಏನಾದರೂ ಕಾರಣಗಳಿದಾವೆ ಅಂತ ತಿಳ್ಕೊತೀವಿ ಯಾಕಂದರೆ ನಮಗೆ ಯಾವುದೇ ರೀತಿಯ ಎಚ್ ಐ ವಿ ಎಚ್ ಬಿ ಎಸ್ ಎಚ್ ಜಿ ಮತ್ತು ಎಚ್ ಸಿ ವಿ ಈ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಂತ ಏನಿದ್ದಾವೆ ಇವೇನು ಇರಬಾರ್ದು ಮತ್ತು ಅದೇ ರೀತಿ ಆ್ಯಕ್ಟಿವ್ ಸ್ಕಿನ್ ಕ್ಯಾನ್ಸರ್ ಚರ್ಮ ಕ್ಯಾನ್ಸರ್ ಅಂತ ಏನು ಇರಬಾರ್ದು ಮತ್ತು ಸೆಪ್ಟಿಸಿಮಿಯಾ ಅಂತ ಇರುತ್ತೆ ಅಂದರೆ ತುಂಬ ಇನ್ಫೆಕ್ಷನ್ ಆಗಿರೋಂಥದ್ದು ಆ ಥರ ಇರಬಾರ್ದು ಮತ್ತು ಸೆಲ್ಯುಲೈಟಿಸ್ ಅಂತ ಬರುತ್ತೆ ಸೆಲ್ಯುಲೈಟಿಸ್ ಇರಬಾರ್ದು ಆ್ಯಕ್ಟಿವ್ ಜಾಂಡಿಸ್ ಅಂತ ಜಾಂಡಿಸ್ ಕೂಡ ಇರಬಾರ್ದು ಮತ್ತು ಅದೇ ರೀತಿ ಆ್ಯಕ್ಟಿವ್ ಟಿ ಬಿನೂ ಇರಬಾರ್ದು ಟುಬರ್ಕುಲೋಸಿಸ್ ಅದು ಇರಬಾರ್ದು ಸೊ ತಿಳ್ಕೊತೀವಿ ನಾವು ರೀಸನ್ ಫಾರ್ ಡೆತ್ ತಿಳ್ಕೊಂತೀವಿ ಅದು ನ್ಯಾಚುರಲ್ ಡೆತ್ ಅಂತ ಗೊತ್ತಾಗಿದ ಕೂಡಲೇ ನಾವೇನು ಮಾಡ್ತೇವೆ ನಾವು ಸ್ಕಿನ್ ಬ್ಯಾಂಕ್ ಟೀಮ್ ದಾನಿ ಎಲ್ಲೇ ಮರಣ ಹೊಂದಿದ್ರು ಅದೇ ಜಾಗಕ್ಕೆ ನಾವು ಒಂದು ನಮ್ಮದೇ ಆದಂಥ ಒಂದು ತಂಡ ಇದೆ ಮತ್ತೆ ನಮ್ಮದೇ ಆದಂಥ ಒಂದು ಕಿಟ್ ಅಂತ ರೆಡಿ ಮಾಡ್ಕೊಂಡಿರ್ತೀವಿ ಸ್ಕಿನ್ ಹಾರ್ವೆಸ್ಟಿಂಗ್ ಕಿಟ್ ಅಂತ ಅದು ನಾವು ಚರ್ಮನ ಕಸಿ ಮಾಡುವಂಥ ಒಂದು ಸಂಗ್ರಹಣ ಕಿಟ್ ಇರುತ್ತೆ ಅದನ್ನ ತಗೊಂಡು ನಾವು ವಿತಿನ್ ಫಾರ್ಟಿ ಫೈವ್ ಮಿನಿಟ್ಸ್ ಒನ್ ಅವರ್ ಅಲ್ಲಿ ಆ ಪ್ಲೇಸ್ಗೆ ರೀಚ್ ಆಗ್ತೀವಿ ಮತ್ತೆ ನಮ್ಗೆ ಇನ್ನೊಂದು ಏನಂತಂದ್ರೆ ಮರಣ ಒಂದು ವಿತ್ ಸಿಕ್ಸ್ ಅವರ್ಸ್ ಅಂದ್ರೆ ಆರು ಗಂಟೆಗಳ ಒಳಗಡೆನೆ ನಾವು ಚರ್ಮನ ಕಸಿ ಮಾಡ್ಕೊಳ್ಬೇಕಾಗುತ್ತೆ ಇನ್ ಕೇಸ್ ರೆಫ್ರಿಜಿರೇಟರ್ ಫೆಸಿಲಿಟಿ ಇದೆ ಅಂತ ಅಂದ್ರೆ ಫ್ರೀಸಿಂಗ್ ಫೆಸಿಲಿಟಿ ಇದೆ ಅಂತ ಅಂದ್ರೆ ಮಾತ್ರ ಅಪ್ ಟು ಟ್ವೆಲ್ವ್ ಅವರ್ಸ್ ವರ್ಗೂ ಎಕ್ಸ್ಟೆಂಡ್ ಮಾಡಬಹುದಾಗಿರುತ್ತೆ ಮೊದಲಿಗೆ ನಾವು ಅವರು ರಿಲೇಟಿವ್ಸ್ ಕಡೆಯಿಂದ ಕನ್ಸೆಂಟ್ ತಗೊಬೇಕಾಗುತ್ತೆ ಅವರ ಒಂದು ಒಪ್ಪಿಗೆ ತಗೊಬೇಕಾಗುತ್ತೆ ಸೊ ಒಪ್ಪಿಗೆ ತಗೊಂಡ ನಂತರನೇ ನಾವು ತೈಸು ಮತ್ತೆ ಲೆಗ್ಸು ಮತ್ತೆ ತೊಡೆ ಭಾಗ ಮತ್ತೆ ಕಾಲಿನ ಭಾಗದಲ್ಲಿ ಮಾತ್ರ ಚರ್ಮ ತಗೊಂತೀವಿ ಕೆಲವ್ರು ಏನ್ ಮಾಡ್ತಿರ್ತಾರೆ ದೇಹ ದಾನ ಮಾಡ್ತಿರ್ತಾರೆ ಅಂತ ದೇಹ ದಾನ ಅಂದ್ರೆ ಅಂತವ್ರಿಂದ ಮಾತ್ರ ನಾವು ಬ್ಯಾಕ್ ಅಂದ್ರೆ ಬೆನ್ನಿನ ಭಾಗದಿಂದ ಚರ್ಮ ತಗೊಳಕ್ಕೆ ಒಪ್ಪಿಗೆ ತಗೊಂತೀವಿ ಮನೆಗಳಲ್ಲಿ ಮರಣ ಹೊಂದಿರ್ತಾರೆ ಅಂತ ಅಂದ್ರೆ ನಾವು ಬ್ಯಾಕ್ ಇಂದ ಯಾಕಂದ್ರೆ ರಿಚುವಲ್ಸ್ ಇರುತ್ತೆ ಸ್ನಾನ ಮಾಡಿಸೋದು ಏನೇನೋ ಇರುತ್ತೆ ಅಂತ ನಾವು ಬ್ಯಾಕ್ ಇಂದ ಹೋಗಲ್ಲ ಆದಷ್ಟು ನಾವು ತೊಡೆ ಭಾಗ ಮತ್ತೆ ಕಾಲಿನ ಭಾಗದಿಂದ ತಗೊತೀವಿ ತೊಡೆ ಭಾಗ ಮತ್ತೆ ಕಾಲಿನ ಭಾಗದಿಂದ ತಗೊಂಡಿ ಆಗಿದ್ ಕೂಡಲೇ ಯಾವ್ದೇ ರೀತಿಯ ಬ್ಲೀಡಿಂಗ್ ಆಗಲ್ಲ ಮೀನ್ಸ್ ರಕ್ತಸ್ರಾವ ಆಗೋದಿಲ್ಲ ಮತ್ತೆ ಅದು ವಿಕಾರವಾಗಿ ಕಾಣ್ಬಾರದು ಅಂತ ಏನ್ ಮಾಡ್ತೇವೆ ನಾವು ಅದಕ್ಕೆ ನೀಟಾಗಿ ಡ್ರೆಸ್ಸಿಂಗ್ ಮಾಡ್ತೇವೆ ಡ್ರೆಸ್ಸಿಂಗ್ ಮಾಡಿ ಅದಕ್ಕೆ ಆದ ಕ್ರೇಪ್ ಬ್ಯಾಂಡೇಜ್ ಇರುತ್ತೆ ಅದನ್ನು ಟೈ ಮಾಡಿ ನೀಟಾಗಿ ಅದಕ್ಕೊಂದು ಪೈಜಾಮ ಅಂತ ಬರುತ್ತೆ ಅದನ್ನ ಹಾಕ್ತೇವೆ ಅದನ್ನ ನೀಟಾಗಿ ನಾವು ದಾನಿಗಳ ರಿಲೇಟಿವ್ಸ್ ಯಾರು ಇರ್ತಾರೋ ಅವ್ರಿಗೆ ನಾವು ಹ್ಯಾಂಡ್ ಓವರ್ ಮಾಡ್ತೇವೆ ಮತ್ತೆ ಇದೆಲ್ಲ ಮುಗ್ದಿದ ಕೂಡಲೇ ನಾವು ಅವರಿಗೆ ಥ್ಯಾಂಕ್ ಯು ಲೆಟರ್ ಅಂತ ಕೊಡ್ತೀವಿ ಚರ್ಮನ ದಾನ ಮಾಡಿದಕ್ಕೆ ನಮ್ಮ ಕಡೆಯಿಂದ ಒಂದು ಅಪ್ರಿಸೇಷನ್ ಲೆಟರ್ ತರ ಕೊಡ್ತೇವೆ ಒಂದು ಬಾರಿ ಚರ್ಮ ಸಂಗ್ರಹಣೆ ಆದ ಮೇಲೆ ಅದರ ಸಂಸ್ಕರಣೆ ಹೇಗೆ ಎನ್ನುವುದನ್ನು ತಿಳಿಸುತ್ತಾರೆ ಸ್ಕಿನ್ ಬ್ಯಾಂಕ್ನ ಮೇಲ್ವಿಚಾರಕರಾದ ಬಿ ಎನ್ ನಾಗರಾಜು ಅವರು ನಮ್ಮ ಟೀಮ್ ಏನು ಸ್ಕಿನ್ ಎಲ್ಲ ಬಂದು ಶೇಖರಣೆ ಮಾಡಿ ತಗೊಂಡ್ ಬರ್ತಾರೋ ಸೊ ಅದನ್ನ ನಾವು ಸ್ಕಿನ್ ಬ್ಯಾಂಕಲ್ಲಿ ಸ್ಟೋರ್ ಮಾಡ್ಕೊಳ್ತೀವಿ ಮೊದಲು ಅದ್ರ ತರವಾಗಿ ಮಾಡ್ತಾರೆ ಸ್ಕಿನ್ ಅನ್ನ ತೆಗೆದ ತಕ್ಷಣ ಅದು ನಮ್ದು ಗ್ಲಿಸರಾಲ್ ಅಂತ ಒಂದು ಕೆಮಿಕಲ್ ಇದೆ ಆ ಕೆಮಿಕಲ್ ಇಲ್ಲಿ ಹಾಕೊಂಡು ಅದಕ್ಕೆ ಬೇಕಾದಂತ ಔಷಧಿಗಳು ಇರುತ್ತೆ ಕೆಲವು ಎರಡು ಮೂರು ಔಷಧಿಗಳಿರುತ್ತೆ ಅದನ್ನ ಆ್ಯಡ್ ಮಾಡಿ ನಾವು ಅಲ್ಲಿಂದ ಸ್ಕಿನ್ ತಗೊಂಡ್ ಬಂದು ಅವ್ರು ಮಾಡ್ತಾರೆ ಸ್ಕಿನ್ ಬ್ಯಾಂಕಿಗೆ ಇಡ್ತಾರೆ ಸ್ಕಿನ್ ಬ್ಯಾಂಕಿಂಗ್ ಇಟ್ಟ ಮೇಲೆ ಅದನ್ನು ಟ್ವೆಂಟಿ ಫೋರ್ ಟು ಫಾರ್ಟಿ ಏಟ್ ಅವರ್ಸ್ ಒಂದರಲ್ಲಿದ್ದು ನಂತರ ಏನ್ ಮಾಡ್ತೀವಿ ನಾವು ಸ್ಕಿನ್ ಲ್ಯಾಬಲ್ಲಿ ಅಲ್ಲಿ ಆಲ್ ನ ಚೇಂಜ್ ಮಾಡ್ತೀವಿ ಅದು ಸ್ಕಿನ್ನನ್ನು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಅಲ್ಲಿ ಚೇಂಜ್ ಮಾಡಿ ಮತ್ತೆ ನಾವು ಆಂಟಿಬಯೋಟಿಕನ್ನು ಆ್ಯಡ್ ಮಾಡಿ ಟ್ವೆಂಟಿ ಒನ್ ಡೇಸ್ವರೆಗೂ ನಾವು ಇನ್ಕ್ಯುಬೇಷನ್ ಮಾಡ್ತೀವಿ ಸೊ ಟು ಒನ್ ಡೇಸ್ ಆದಮೇಲೆ ಏನು ಮಾಡ್ತೀವಿ ಮತ್ತೆ ಅದನ್ನು ಸ್ಕಿನ್ನನ್ನು ಪ್ರೊಸೆಸಿಂಗ್ ಮೆಷಿಂಗ್ ಮೆಜರ್ಮೆಂಟ್ಸು ಆ ಥರ ಎಲ್ಲ ನಮ್ಮದು ಏನೇನೋ ಇರುತ್ತೆ ಸೊ ಅದೆಲ್ಲ ಮಾಡಿದ್ಮೇಲೆ ಅದನ್ನ ಎಷ್ಟು ಅಳತೆ ಎಲ್ಲ ಮಾಡಿ ನಾವೇನು ಮಾಡ್ತೀವಿ ಒಂದು ಟ್ಯೂಬ್ಸ್ ಇರುತ್ತೆ ಆ ಟ್ಯೂಬಲ್ಲಿ ನಾವು ಅದನ್ನು ಶೇಖರಣೆ ಮಾಡ್ತೀವಿ ಅದು ಆದ್ಮೇಲೆ ಆ ಸ್ಕಿನ್ ನಮಗೆ ಉಪಯೋಗಕ್ಕೆ ಅವಶ್ಯ ಬರ್ತಾ ಇಲ್ವ ಅಂತ ಹೇಳ್ಬಿಟ್ಟು ಆ ಪೀಸಸ್ನ ನಾವೇನು ಮಾಡ್ತೀವಿ ಎರಡು ಮೀಡಿಯಾಸ್ ಅಂತ ಇರುತ್ತೆ ಆ ಕಲ್ಚರ್ ಇಡೋದು ಚಿಕ್ಕ ಚಿಕ್ಕ ಪೀಸ್ ಏನಿರುತ್ತೋ ಅದನ್ನು ನಾವು ಆ ಲ್ಯಾಬಲ್ಲಿ ಮೀಡಿಯಾ ಅಂತ ಏನಿರುತ್ತೆ ಅದರಲ್ಲಿ ಇಟ್ಬಿಟ್ಟು ನಾವು ಕಲ್ಚರಿಂಗ್ ಮಾಡಿಸ್ತೀವಿ ಅದೊಂದು ದ್ರವ ಅದೊಂದು ಔಷಧಿ ಫ್ಲೀಡ್ ತಯೋಗ್ಲೆ ಕಡೆ ಮತ್ತು ಸೋಯಾಬೀನ್ ಕೇಸಿನ ಹೇಳಿ ಎರಡು ದ್ರವ ಇರುತ್ತೆ ಸೊ ಅದರಲ್ಲಿ ಇಟ್ಬಿಟ್ಟು ನಾವೇನು ಮಾಡ್ತೀವಿ ಫೋರ್ಟೀನ್ ಡೇಸ್ ಇನ್ಕ್ಯುಬೇಷನ್ ಅಂತ ಮಾಡಿ ಅದನ್ನೇನು ಮಾಡ್ತೀವಿ ಮತ್ತೆ ನಮ್ಮ ಲ್ಯಾಬಿಗೆ ಕಳಿಸ್ತೀವಿ ಲ್ಯಾಬಿ ಕಳಿಸಿದ್ಮೇಲೆ ಅವ್ರೇನು ಮಾಡ್ತಾರೆ ಅದನ್ನು ಮತ್ತೆ ಕಲ್ಚರಿಂಗ್ ಮಾಡಿಬಿಟ್ಟು ಅದು ಬ್ಯಾಕ್ಟೀರಿಯಾ ವೈರಲ್ ಫಂಗಲ್ಲು ಏನಾದರೂ ಇನ್ಫೆಕ್ಷನ್ ಇದೆಯಾ ಅಂತ ನೋಡ್ತಾರೆ ಮೊದಲು ಅದು ಏನು ಇಲ್ಲ ಅಂತ ಹೇಳಿ ನಮಗೆ ಅದು ರಿಪೋರ್ಟ್ ಕೊಟ್ಟ ಮೇಲೆ ಆ ಚರ್ಮ ರೆಡಿ ಆಗುತ್ತೆ ಒಂದು ಸರಿ ಚರ್ಮ ರೆಡಿ ಆಯಿತು ಅಂದರೆ ನಾವು ಮೂರು ವರ್ಷದಿಂದ ಐದು ವರ್ಷದವರೆಗೂ ಸ್ಟೋರ್ ಮಾಡ್ಬೋದು ಮೇಲೆ ಅಕಸ್ಮಾತ್ ಅದರಲ್ಲಿ ಏನಾದರೂ ಪಾಸಿಟಿವ್ ಅಂತ ಬಂದು ಅದರಲ್ಲಿ ಏನಾದರೂ ಇನ್ಫೆಕ್ಷನ್ ಇದೆ ಅಂದ ತಕ್ಷಣ ನಾವು ಸ್ಕಿನ್ನನ್ನು ಬಿಸಾಕಕ್ಕೆ ಹೋಗೋದಿಲ್ಲ ಸೊ ಅದಕ್ಕೆ ಆದ ಪ್ರೊಸೆಸ್ ಬೇರೆ ಇರುತ್ತೆ ಅದು ಗ್ಲೀಸರ್ ಆಲ್ ಚೇಂಜ್ ಮಾಡೋದು ಮತ್ತೆ ಮೂರು ತಿಂಗಳು ವೆಯ್ಟ್ ಮಾಡೋದು ಆ ಮೂರು ತಿಂಗಳಾದ್ಮೇಲೆ ಮತ್ತೆ ಸ್ಕಿನ್ನ ಟೆಸ್ಟ್ ಮಾಡೋದು ಅದೇ ರೀತಿ ಅದು ಒಂದು ಮೂರು ಸರಿ ನಾವು ಟೆಸ್ಟ್ ಮಾಡ್ತೀವಿ ಒಂಬತ್ತು ತಿಂಗಳವರೆಗೂ ಅಕಸ್ಮಾತ್ ಒಂಬತ್ತು ತಿಂಗಳು ಬಂದ ಮೇಲೆ ಅದು ಸ್ಕಿನ್ ಇನ್ಫೆಕ್ಷನ್ ಇದೆ ಅಂದರೆ ಅದನ್ನು ಬಿಸಾಕಬೇಕಾಗುತ್ತೆ ಯೂಶ್ವಲಾಗಿ ಏನಾಗುತ್ತೆ ಫಸ್ಟ್ ಸೆಕೆಂಡ್ ಆದಮೇಲೆ ಮೂರನೇ ಸರಿಗೆ ಅದು ನೆಗೆಟಿವ್ ಬರುತ್ತೆ ಬಂದಾಗ ಅದೇನು ಮಾಡ್ತೀವಿ ಅದು ಸ ನಾವು ಯೂಸ್ ಮಾಡ್ತೀವಿ ಹೀಗೆ ಸಂಗ್ರಹಣೆ ಮಾಡಿದ ಚರ್ಮ ನಮ್ಮ ರಾಜ್ಯದಲ್ಲೇ ಅಲ್ಲದೆ ಇಡೀ ದೇಶದಲ್ಲೇ ಬಳಕೆಯಾಗುತ್ತದೆ ಸ್ಕಿನ್ ಸ್ಟೋರ್ ಮೇಲೆ ನಾವು ಐದು ವರ್ಷದವರೆಗೂ ಇರಬಹುದು ಅಂತ ನಾವು ಬಟ್ ಆಕ್ಚುಲಿ ನಮಗೆ ಇವಾಗ ಒಂದ್ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಇದೆ ಸಪ್ಲೈ ಕಡಿಮೆ ಇರೋದ್ರಿಂದ ತಕ್ಷಣ ತಕ್ಷಣ ಖಾಲಿ ಆಗ್ತಾ ಇರುತ್ತೆ ಆ ಸ್ಕಿನ್ ಆಲ್ ಓವರ್ ಕರ್ನಾಟಕ ಯಾರು ಸುಟ್ಟೋಗಿರ್ತಾರೋ ಗಳು ಅವ್ರಿಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಾವು ಇಲ್ಲಿಂದ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಕಸ್ಮಾತ್ ಅವರಿಗೆ ಸ್ಕಿನ್ ಬೇಕು ಅಂತ ಹೇಳಿದಾಗ ಪರ್ಟಿಕ್ಯುಲರ್ ಪ್ಲಾಸ್ಟಿಕ್ ಸರ್ಜನ್ಸ್ ಏನಿರ್ತಾರೋ ಅವ್ರು ಆನ್ಲೈನ್ ಅಲ್ಲಿ ಒಂದು ಲೆಟರ್ ಕಳಿಸ್ತಾರೆ ಇಂತ ಪೇಶೆಂಟ್ಗೆ ಇಷ್ಟು ಪರ್ಸೆಂಟೇಜ್ ಬರ್ನ್ ಆಗಿದೆ ಇಷ್ಟು ಸುಟ್ಟೋಗಿದೆ ಸೊ ಅಂತವ್ರಿಗೆ ಇಷ್ಟು ಸ್ಕಿನ್ ಬೇಕು ಅಂತ ಕಳಿಸ್ತಾರೆ ಸೊ ಹಾಗಾಗಿ ನಾವು ನಮ್ಮ ಸ್ಕಿನ್ ಬ್ಯಾಂಕ್ ಮತ್ತೆ ಪ್ಲಾಸ್ಟಿಕ್ ಸರ್ಜನ್ಸ್ ಮುಖ್ಯಸ್ಥ ಯಾರ ಇರ್ತಾರೋ ಡಿಸ್ಕಸ್ ಮಾಡ್ಬಿಟ್ಟು ಎಷ್ಟು ಇರುತ್ತೋ ಅದನ್ನ ನಾವು ಖಂಡಿತ ಪೂರೈಸ್ತೀವಿ ನಾವು ಅವರಿಗೆ ಈಗ ನಾಗರಾಜ್ ಈ ಚರ್ಮದ ಕಸಿ ಮಾಡ್ತಾರಲ್ಲ ಅದನ್ನ ಪಡ್ಕೊಂಡಂತವರ ದೇಹದ ಮೇಲೆ ಎಷ್ಟು ದಿನದವರೆಗೂ ಇದಿರುತ್ತೆ ಅಂದ್ರೆ ಎರಡು ವಾರದಿಂದ ಮೂರು ವಾರದವರೆಗೂ ಅವ್ರ ದೇಹದಲ್ಲಿ ಇರುತ್ತೆ ಸೊ ಆಟೋಮೆಟಿಕ್ ಆಗಿ ಅವ್ರದ್ದೇ ಓನ್ ಸ್ಕಿನ್ ಬರೋದ್ರಿಂದ ಇದೇನಾಗುತ್ತೆ ಇದೆಲ್ಲದನ್ನೂ ಆಚೆ ಬಂದ್ಬಿಡುತ್ತೆ ಸೊ ಯಾವ್ದು ಕಪ್ಪು ಚರ್ಮ ಬಿಳಿ ಚರ್ಮ ಹಾಕಿದ್ರು ಹಾಗೆ ಹೀಗೆ ಡಿಫ್ರೆನ್ಸಿಯೇಷನ್ ಏನೂ ಬರೋದಿಲ್ಲ ಇದು ಏನಂದ್ರೆ ಬಯಾಲಜಿಕಲ್ ಡ್ರೆಸ್ಸಿಂಗ್ ತರ ಆಕ್ಟ್ ಮಾಡಿ ಏನ್ ಮಾಡುತ್ತೆ ಅಂದ್ರೆ ಅವ್ರದೇ ಚರ್ಮ ಬೇಗ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಇನ್ಫೆಕ್ಷನ್ ರೇಟ್ ಕಡಿಮೆ ಮಾಡ್ಬೋದು ಅವ್ರಿಗೆ ನೋವು ಕಡಿಮೆ ಆಗುತ್ತೆ ಸಾವಿನ ಸಂಖ್ಯೆಗಳು ಕಡಿಮೆ ಆಗುತ್ತೆ ಬೇಗ ರೆಕವರಿ ಆಗ್ತಾರೆ ಸೊ ಮತ್ತೆ ಡಿಫಾರ್ಮಿಟೀಸ್ ಆಗೋದಿಲ್ಲ ಸೊ ಹಾಗಾಗಿ ಇಂಥ ಕಾರಣಕ್ಕೋಸ್ಕರ ಚಿಕಿತ್ಸೆ ಖರ್ಚು ಕೂಡ ಕಡಿಮೆ ಆಗುತ್ತೆ ಯಾಕಂದ್ರೆ ಇದನ್ನ ಎಲ್ಲರಿಗೂ ಫ್ರೀ ಆಫ್ ಅಲ್ಲಿ ಕೊಡೋದ್ರಿಂದ ಸೊ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ ಮೋಸ್ಟ್ ಆಫ್ ಎಲ್ಲ ಸುಟ್ಟು ಪೇಷಂಟ್ ಪೇಶೆಂಟ್ಗಳೆಲ್ಲ ಬಡ ಜನಗಳೇನೆ ಇರ್ತಾರೆ ಸೊ ಹಂಗಾಗಿ ಅವ್ರಿಗೆ ಅಷ್ಟೊಂದು ಖರ್ಚು ಮಾಡಿ ಆಗಲ್ಲ ಅಂತ ಹೇಳ್ಬಿಟ್ಟೆ ಕರ್ನಾಟಕ ಗೌರ್ಮೆಂಟ್ ಇದನ್ನೆಲ್ಲ ಫ್ರೀ ಆಫ್ ಕಾಸ್ಟಲ್ಲಿ ಹೇಳಿ ನಾವು ಕೂಡ ಫ್ರೀ ಆಫ್ ಕಾಸ್ಟಲ್ಲಿ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ನಮ್ಮಲ್ಲಿ ಚರ್ಮದಾನ ಮತ್ತು ಅಂಗಾಂಗ ದಾನದ ಬಗ್ಗೆ ಅರಿವಿನ ಕೊರತೆ ಇದೆ ಈ ಕುರಿತು ಅರಿವು ಮೂಡಿಸಲು ಸ್ವಯಂ ಸೇವಕರಾದ ಎಂ ವೈ ವಿನಯ್ ಶ್ರಮಿಸುತ್ತಿದ್ದಾರೆ ನಾವು ಅಂಗಾಂಗ ದಾನಕ್ಕೋಸ್ಕರ ಕೆಲಸ ಮಾಡ್ತೀನಿ ಇವಾಗ ಅಂಗಾಂಗ ದಾನ ಅಂದ್ರೆ ಯಾರಿಗೋ ಮಿದ್ಲು ನಿಷ್ಕ್ರಿಯ ಆಗುತ್ತೆ ಆಕ್ಸಿಡೆಂಟ್ ಆಗಿ ಅದಾದ್ಮೇಲೆ ನಮಗೆ ಕಾಲ್ ಬರುತ್ತೆ ಹಾಸ್ಪಿಟಲ್ ಇರ್ಬೋದು ರಿಲೇಟಿವ್ಸ್ ಇರ್ಬೋದು ಯಾರಾದ್ರೂ ಕಾಲ್ ಮಾಡ್ತಾರೆ ಅವಾಗ ನಾವು ಇಮಿಡಿಯೇಟ್ ಆಗಿ ಹೋಗ್ತೀವಿ ಹೋದ್ಮೇಲೆ ತುಂಬಾ ಜನಕ್ಕೆ ಅಂಗಾಂಗ ದಾನದ ಬಗ್ಗೆ ಇನ್ನೂ ಗೊಂದಲ ಇದೆ ನಮ್ಮ ಒಳಗಡೆ ಇರೋ ಲಿವರ್ ಕಿಡ್ನಿ ಈ ತರ ದೊಡ್ಡ ದೊಡ್ಡ ಅಂಗಗಳು ಕೊಡಬೇಕಂದ್ರೆ ಅದು ಮಿದುಳು ನಿಷ್ಕ್ರಿಯೆ ಅಂತ ಹೇಳ್ತೀವಿ ಬ್ರೈನ್ ಡೆಡ್ ಅಂತ ಅಂತವ್ರು ಮಾತ್ರ ಕೊಡೋಕೆ ಸಾಧ್ಯ ಅದೇ ಈ ಕಾರ್ನಿಯಾ ಕಣ್ಣಿರ್ಬೋದು ಅಥವಾ ಚರ್ಮ ಇರ್ಬೋದು ಅದು ನ್ಯಾಚುರಲ್ ಡೆತ್ ನಮ್ಮ ಹಾರ್ಟ್ ನಿಂತೋಗಿ ಹೋಗಿ ನ್ಯಾಚುರಲ್ ಆಗಿ ಸತ್ ಮೇಲೆ ಯಾರು ಬೇಕಿದ್ರು ಕೊಡ್ಬೋದು ಅಂತ ಟೈಮ್ ಅಲ್ಲಿ ನಾವು ಜೊತೆ ಜೊತೆಗೆ ಅಂಗಾಂಗ ದಾನಕ್ಕೆ ಅವ್ರ ಮನೆಯವ್ರಿಗೆ ಕೇಳಿ ಒಪ್ಪಿಗೆ ತಗೊಂಡು ಎಲ್ಲ ಆದ್ಮೇಲೆ ಚರ್ಮದಾನದ ಬಗ್ಗೆ ನಿಧಾನಕ್ಕೆ ಹೇಳ್ತೀವಿ ಯಾಕೆಂದ್ರೆ ತುಂಬಾ ನ್ಯೂ ಕಾನ್ಸೆಪ್ಟ್ ಇದ್ರ ಬಗ್ಗೆ ತುಂಬಾ ಜನ ಕೇಳೇ ಇಲ್ಲ ಚರ್ಮದಾನ ಅಂದ್ರೆ ತುಂಬಾ ಜನ ಇದನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂತಾರೆ ಚರ್ಮದಾನ ಅಂದ ತಕ್ಷಣ ಮೈಯಲ್ಲಿರೋ ಚರ್ಮ ಎಲ್ಲ ತೆಗೆದ್ಬಿಡ್ತಾರ ಅಂತ ಹೇಳಿ ತುಂಬಾ ಜನ ಇಂಜರಿತಾರೆ ಮತ್ತೆ ಯಾವುದೇ ತರದ ಬಾಡಿ ವಿಕಾರ ಆಗಲ್ಲ ಒಂದು ಹನಿ ಬ್ಲಡ್ಡು ಕೂಡ ಬರಲ್ಲ ಇದು ತುಂಬಾ ಇಂಪಾರ್ಟೆಂಟ್ ಚರ್ಮದಾನ ಮಾಡಿದಾಗ ಎರಡು ತೊಡೆಲ್ ಮಾತ್ರ ನೀಟಾಗಿ ಮನೆಯಲ್ಲೇ ತಕೊಂಬೋದು ಇದೇನು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ಬೇಕಂತಿಲ್ಲ ಏನಿಲ್ಲ ಅವ್ರು ಎಲ್ಲಿಂದ ಫೋನ್ ಮಾಡ್ತಾರೆ ಅಲ್ಲಿಗೆ ಹೋಗ್ಬೋದು ಮತ್ತೆ ಎರಡು ತೊಡೆಯಿಂದ ನೀಟಾಗಿ ತೆಗೆದು ನೀಟಾಗಿ ಬ್ಯಾಂಡೇಜ್ ಹಾಕಿ ಯಾವುದೇ ಥರದ್ದು ಅವ್ರದೊಂದು ಮುಂದಿನ ಕಾರ್ಯಗಳಿಗೆ ಯಾವುದೇ ಥರದ್ದು ವಿಕಾರ ಆಗಲ್ಲ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀವಿ ನಾವು ಕೆಲವರು ಏನಾದರೂ ಕೊಡಬೇಕು ದನ ಮಾಡಬೇಕಂತ ತುಂಬಾ ಮನಸಲ್ಲಿ ಇರುತ್ತೆ ಬಟ್ ತುಂಬಾ ಜನ ಭಯ ಬೀಳ್ತಾರೆ ಹೆಂಗ್ ಕೊಡೋದು ಕೊಡೋದ್ರಿಂದ ಏನಾಗುತ್ತೆ ವಿಕಾರ ಆಗ್ಬಿಡುತ್ತಾ ಮೈಯಲ್ಲೆಲ್ಲ ಅಂತ ಚರ್ಮದಾನ ತುಂಬಾ ಸಿಂಪಲ್ ಇಪ್ಪತ್ತು ನಿಮಿಷದೊಳಗಡೆ ಪ್ರೊಸೀಜರ್ ಮುಗಿಯುತ್ತೆ ಇದರಿಂದ ಅವ್ರದ್ದು ಮುಂದಿನ ಕಾರ್ಯಗಳಿಗೆ ಯಾವುದೇ ತರದ್ದು ತೊಂದರೆ ಆಗಲಿ ಅಡೆಚಣೆ ಆಗಲಿ ಆಗಲ್ಲ ಸ್ಕಿನ್ ಬ್ಯಾಂಕ್ ವಿಕ್ಟೋರಿಯಾದಲ್ಲಿ ಶುರುವಾಯಿತು ಕರ್ನಾಟಕದಲ್ಲಿ ಫಸ್ಟ್ ಸ್ಕಿನ್ ಬ್ಯಾಂಕ್ ಇದು ನಾವು ಈಗ ಅಂಗಾಂಗ ದಾನಕ್ಕೆ ಹೋದಾಗ ಅಂಗಾಂಗನ ದಾನ ಆದ್ರೂ ಕೂಡ ಆಗದೆ ಇದ್ರೂ ಕೂಡ ಚರ್ಮದಾನದ ಬಗ್ಗೆ ಅವರಿಗೆ ಹೇಳಿ ಮಾಹಿತಿ ನೀಡಿ ಅವರಿಂದ ಚರ್ಮದಾನಗಳನ್ನ ಮಾಡಿಸ್ತಾ ಮಾಡಿಸ್ತಾ ಬಂದಿದ್ದೀವಿ ಪ್ರೇರೇಪಣೆ ಮಾಡ್ತಾ ಇದ್ದೀರಾ ಈಗ ಅಂಗಾಂಗ ದಾನ ಪ್ಲಡ್ಜಿಂಗ್ ಅಂತೀವಿ ಅಂದ್ರೆ ಪ್ಲಡ್ಜ್ ಫಾರ್ಮ್ ಅನ್ನ ಫಿಲ್ ಮಾಡ್ತೀವಿ ನಾನು ಸಂಕಲ್ಪ ಮಾಡೋದು ಅಂತ ಸಂಕಲ್ಪ ಏನಕ್ಕೋಸ್ಕರ ಮಾಡ್ತೀವಿ ಅಂದ್ರೆ ಅದಕ್ಕೆ ಸೈನ್ ಹಾಕಿದ ತಕ್ಷಣ ಅವ್ರು ಕೊಟ್ಟೆ ಬಿಡ್ತಾರೆ ಅಂತ ಅಲ್ಲ ಅದನ್ನ ಸೈನ್ ಹಾಕಿ ಅದ್ರ ಬಗ್ಗೆ ಅವ್ರಿಗೆ ಗೊತ್ತಾದಾಗ ಅವ್ರ ಅಕ್ ಪಕ್ಕದ ಮನೆಯವ್ರಿಗೆ ನಾಲ್ಕು ಜನಕ್ಕೆ ಹೇಳ್ಬೋದು ಅಥವಾ ನಮ್ದೊಂದು ಕಾರ್ಡ್ ಕೊಡ್ತೀವಿ ಆ ಕಾರ್ಡ್ ಅಲ್ಲಿ ನಮ್ ನಂಬರ್ ಇರುತ್ತೆ ಅದ್ರಲ್ಲಿ ಅವ್ರ ಫೋಟೋ ಅವ್ರ ಡೀಟೇಲ್ ಹಾಕಿ ನಮ್ದು ನಂಬರ್ ಇರುತ್ತೆ ಸ್ಕಿನ್ ಬ್ಯಾಂಕ್ ಇರ್ಬೋದು ಅಥವಾ ನಮ್ಮ ಅಂಗಾಂಗದ ಅದ್ರ ಅಕ್ಕಪಕ್ಕದ ಮನೆಯವರು ಫ್ರೆಂಡ್ಸ್ ಯಾರಿಗೋ ಒಬ್ರು ಆದಾಗ ನಂಬರ್ ಗೆ ಸಹಾಯವಾಣಿಗೆ ಕಾಲ್ ಮಾಡಿದಾಗ ಇಮಿಡಿಯೇಟ್ ನಾವು ವಿತ್ ಇನ್ ತರ್ಟಿ ಟು ಫಾರ್ಟಿ ಮಿನಿಟ್ಸ್ ಆಗೋದು ವಿತ್ ಇನ್ ಅವರ್ ಅರೌಂಡ್ ದ ಬ್ಯಾಂಗ್ಳೂರ್ ಸದ್ಯಕ್ಕೆ ಬೆಂಗ್ಳೂರ್ ಸುತ್ತಮುತ್ತ ಎಲ್ಲೇ ಇದ್ರೂ ಕವರ್ ಮಾಡ್ತಾ ಇದೀವಿ ಫ್ಯೂಚರ್ ಎಲ್ಲ ಡಿಸ್ಟಿಕ್ ಎಕ್ಸ್ಪಾಂಡ್ ಮಾಡಬೇಕಂತ ಪ್ಲಾನ್ ಇದೆ ಸಮಾಜ ಸೇವಕರಾದ ಕೆ ವಿ ರಾಮಚಂದ್ರ ಅವರು ಜನಸಾಮಾನ್ಯರಲ್ಲಿ ತಿಳುವಳಿಕೆ ಮೂಡಿಸುವಲ್ಲಿ ಕೆಲಸ ಮಾಡುತ್ತಿದ್ದಾರೆ ತಿಂಡಿ ಕೇಂದ್ರ ಇದೆ ಒಂದು ಚಾಮರಾಜಪಿ ಕನ್ನಡದ ತಿಂಡಿ ಕೇಂದ್ರ ಅಂತ ಅಲ್ಲಿ ಬರುವಂತಹ ನಮ್ಮ ಗ್ರಹ ಕರೆಗಳಿಗೆ ಅವ್ರನ್ನ ನೋಡಿ ಅವ್ರನ್ನ ಮಾತಾಡ್ತಿ ಈ ತರ ಒಂದು ದೇಹ ದಾನದ್ದು ಅಂಗಾಂಗ ದಾನದ್ದು ಇದೆ ಅದನ್ನ ಮಾಡಿ ಅಂತ ಒಂದು ಪ್ರೇರೇಪಣೆ ಮಾಡಿ ನಮ್ಮ ಈ ಒಂದು ಜೀವನ ಸಾರ್ಥಕತೆ ಅಂತ ಒಂದು ಸಮಸ್ಯೆ ಇದೆ ಅವ್ರ ಜೊತೆ ಒಂದು ಟೈಪ್ ಆಗಿ ಅವ್ರ ಜೊತೆ ಬೇರೆ ರೀತಿ ಅದೂ ಇಲ್ಲ ಅವರು ನಮ್ಮ ಫಾರಂ ಕೊಡ್ತಾರೆ ಅವ್ರ ಫಾರ್ಮ್ ಕೊಟ್ಟು ಅವರಿಂದ ಒಂದು ಪ್ರೇರಪಣೆ ತಗೊಂಡು ಅವರಗಳಿಗೆ ಈ ತರ ದೇಹದಾನ ಮಾಡಿ ಅಂಗಾಂಗ ದಾನ ಮಾಡಿ ಅಂತ ಆಮೇಲೆ ಇನ್ನೊಂದೇನು ಅಂತಂದ್ರೆ ಈವಾಗ ವಿಕ್ಟೋರಿಯಾ ಆಸ್ಪತ್ರೆ ಕಳೆದ ಮೂರು ವರ್ಷದಿಂದ ಈ ಒಂದು ಚರ್ಮದಾನದ ಬಗ್ಗೆ ಒಂದು ಇದು ಮಾಡಿದ್ದಾರೆ ಅಂತಂದರೆ ನಮ್ಮ ಈ ಒಂದು ಬರ್ನ್ ಆದಾಗ ಈ ಒಂದು ರೋಡ್ ಆಕ್ಸಿಡೆಂಟ್ ಆದಾಗ ಪ್ರತಿ ವರ್ಷ ಸಾವಿರಾರು ಜನ ಸಾಯ್ತಾ ಇದ್ದಾರೆ ಅದಕ್ಕೆ ಕಾರಣ ಏನಂದ್ರೆ ಚರ್ಮ ಸಿಗ್ತಾ ಇಲ್ಲ ಆ ಚರ್ಮದಾನದ ಬಗ್ಗೆ ಒಂದು ಜಾಗೃತಿ ಮೂಡ್ತಾ ಇದ್ದಾರೆ ಇಲ್ಲಿ ನಮ್ಮ ಟ್ಯೂಟೋರಿಯಾ ಆಸ್ಪತ್ರೆಯ ಒಂದು ವೈದ್ಯರುಗಳು ಅವ್ರಿಗೆ ನಾನು ಒಂದು ಫಸ್ಟ್ ಒಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂತಂದರೆ ಈ ಒಂದು ಚರ್ಮದಾನದ್ದು ಅಂತಂದರೆ ಭಾಳ ಅದು ಒಂದು ಪವಿತ್ರವಾದ ಒಂದು ಕೆಲಸ ಆ ಒಂದು ಚರ್ಮನ ಇವರು ತಗೊಂಡೋಗಿ ಬೇರೆ ವರ್ಗಗಳಿಗೆ ಆ ಚರ್ಮನ ಕೊಟ್ಟು ಈ ಒಂದು ಕೆಲಸ ಮಾಡ್ತಾ ಇದಾರೆ ಈ ರೀತಿ ನಾನು ಒಂದು ಇಪ್ಪತ್ತೈದು ದಿನದ್ದು ಈ ಮರಣ ನಂತರ ದೇಹದಾನ ಮಾಡೋದಕ್ಕೆ ಮಾಡಿದೆ ಅದರಲ್ಲಿ ನಮ್ಮ ಹತ್ರ ಒಂದು ನಾಲ್ಕು ಜನ ಅವ್ರ ಮರಣ ಹೊಂದಿದ್ರು ಅವ್ರ ನಾಲ್ಕು ಜನದ್ದು ಕೂಡ ಇಲ್ಲಿ ಚರ್ಮದಾನಕ್ಕೆ ಒಂದು ಪ್ರೇರಣೆ ಮಾಡಿ ಈ ಒಂದು ಚರ್ಮದಾನ ಕಣ್ಣಿನ ದಾನ ಮಾಡ್ತಾ ಅದೇ ರೀತಿಯಾಗಿ ಒಂದು ನಾಲ್ಕು ಜನದ್ದು ಕೂಡ ಈ ನಮ್ಮ ಬೆಂಗಳೂರು ಮೆಡಿಕಲ್ ಕಾಲೇಜ್ಗೆ ಅವರ ದೇಹ ದಾನ ಕೂಡ ಮಾಡ್ತಾ ಇದ್ದೀನಿ ಸುಮಾರು ದಿನದಿಂದ ಮಾಡ್ತಾ ಇದ್ದೀನಿ ನಮ್ದೇನು ಅಂತಂದ್ರೆ ಪ್ರತಿಯೊಬ್ಬರು ಕೂಡ ಇದು ಮಾಡಿ ಚರ್ಮದಾನ ಮಾಡಿ ದೇಹದಾನ ಮಾಡಿ ಅಂಗಾಂಗ ಅಂಗದಾನ ಮಾಡಿ ಯಾಕೆಂತಂದ್ರೆ ನಮಗೆ ಕಷ್ಟ ಬಂದಾಗಲೇ ಗೊತ್ತಾಗ ಯಾರ ನಮ್ಮ ಮನೆಯಲ್ಲಿ ಒಬ್ರು ಕಿಡ್ನಿ ಫೇಲ್ ಆದಾಗ ಒಂದು ಹಾರ್ಟ್ ಪ್ರಾಬ್ಲಮ್ ಆದಾಗ ನಮ್ಗೆ ಅದು ಸಿಗದೆ ಇರೋ ಕಷ್ಟ ಬಳಸ್ತೀವಿ ಅದೇ ರೀತಿಯಾಗಿ ಯಾರಿಗೂ ಕಷ್ಟ ಆಗಬಾರದು ಅಂಗಾಂಗ ದಾನ ಚರ್ಮದಾನದ ಬಗ್ಗೆ ಸ್ವಯಂ ಸೇವಕರಾದ ಝಾನ್ಸಿ ಲಕ್ಷ್ಮೀ ರಾಣಿ ಅವರು ಹೀಗೆ ಹೇಳುತ್ತಾರೆ ನಾನು ಸ್ವಾತಂತ್ರ್ಯ ಹೋರಾಟಗಾರರಾದ ಎನ್ ವಿ ಕೃಷ್ಣಮಾಚಾರ್ಯ ಅವರ ಮಗಳು ಅವರು ಕೂಡ ಚರ್ಮ ಮತ್ತೆ ಕಣ್ಣನ್ನ ದಾನ ಮಾಡಿದ್ದಾರೆ ಅವರ ಒಂದು ನೇತೃತ್ವದಲ್ಲೇ ಇದು ಮೊದಲಿಂದ ನಾವು ಸುಮಾರು ಒಂದು ಐದು ವರ್ಷಗಳಿಂದ ಇದರಲ್ಲಿ ಇದ್ವಿ ಎಲ್ಲ ಫ್ರೀಡಂ ಫೈಟರ್ಸು ಒಂದು ರಾಷ್ಟ್ರೀಯ ದೇಹಾಂಗ ದಾನ ಸಮಿತಿ ಅಂತ ಮಾಡಿಕೊಂಡು ಅವರು ಬಾಡಿನ ಡೊನೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ರು ಅದರಲ್ಲಿ ನಾವು ಹೀಗೆ ಮುಂದುವರಿತಾ ಮತ್ತೆ ಅದ್ರ ಬಗ್ಗೆ ಅವೇರ್ನೆಸ್ ಕೊಡ್ತಾ ಬರ್ತಾ ಇದೀವಿ ತುಂಬಾ ಜನಕ್ಕೆ ಗೊತ್ತಿಲ್ಲ ಸತ್ತ ನಂತರ ದೇಹದ ದಾನ ಮಾಡೋದಾಗ್ಲಿ ಆಮೇಲೆ ಚರ್ಮದಾನ ಮಾಡೋದಂತೂ ತುಂಬಾ ಜನಕ್ಕೆ ಗೊತ್ತಿಲ್ಲ ಇದನ್ನು ನಾವು ತುಂಬಾ ಕಡೆ ಫೇಸ್ ಮಾಡ್ತಾ ಇರ್ತೀವಿ ಕೇಳಿರ್ತೀವಿ ನಾಯಕ ನಟರು ಇಲ್ಲ ಹೀರೋಯಿನ್ಸ್ ಪ್ಲಾಸ್ಟಿಕ್ ಇವೆಲ್ಲ ಕೇಳಿರ್ತೀವಿ ಆದ್ರೆ ಇದು ಬರೀ ಒಂದು ಸೌಂದರ್ಯಕ್ಕೆ ಅಲ್ದಿರ ಆರೋಗ್ಯಕ್ಕೂ ಕೂಡ ಕೂಡ ಉಪಯೋಗ ಆಗುತ್ತೆ ಸುಟ್ಟು ಗಾಯಗಳಲ್ಲಿ ನೋಡಿದಾಗ ನಾವು ಸುಮಾರು ಹೆಣ್ಮಕ್ಳು ಒಂದು ವರದಕ್ಷಿಣೆಯಿಂದ ಆಗಿ ಸುಟ್ಟಿರ್ಬೋದು ಇಲ್ಲ ಆಕ್ಸಿಡೆಂಟ್ ಆಗಿ ಸುಟ್ಟಿರ್ಬೋದು ಇಲ್ಲ ಗಾಯಗಳಾಗಿನ ಅವರ ಒಂದು ಸೌಂದರ್ಯ ಜೊತೆಗೆ ಚರ್ಮದ ಒಂದು ಆರೋಗ್ಯ ಆರೋಗ್ಯ ಸ್ಥಿತಿನೂ ಕೂಡ ಕಾಪಾಡೋದ್ರಲ್ಲಿ ನಾವು ಇದರಲ್ಲಿ ಉಪಯೋಗ ಆಗ್ತೀವಿ ಅಂತ ತುಂಬಾನೇ ಖುಷಿ ಆಗುತ್ತೆ ಮಾಡಿ ಕೊಡುತ್ತೀವಿ ಅಂತಂದ್ರೆ ಚಿರಂಜೀವಿ ಆಗಿ ಆಗ್ಬಹುದು ಮುಂದಿನ ಒಂದು ಜೀವಕ್ಕೆ ನಾವು ಜೀವ ಕೊಡಬಹುದು ಅಂತ ಹೇಳ್ಬಿಟ್ಟು ನಮ್ಮ ಜೀವ ಇಲ್ಲಿಗೆ ನಿಲ್ಲೋದಿಲ್ಲ ಮುಂದುವರಿಬಹುದು ಅಂತ ಹೇಳ್ಬಿಟ್ಟು ತುಂಬಾನೇ ಖುಷಿ ಆಗುತ್ತೆ ಚರ್ಮದಾನದ ವಿಧಾನವನ್ನು ಸಾಕ್ಷೀಕರಿಸಿರುವ ವಿಜ್ಞಾನ ಶಿಕ್ಷಕರಾದ ಕಲ್ಗುಂಡಿ ನವೀನ್ ಅವರ ಅಭಿಪ್ರಾಯ ಈ ಈಗ ನಾವು ಚರ್ಮದಾನ ನಮಗೆ ಬೆಚ್ಚಿ ಬೀಳಿಸುವಂತಹ ಒಂದು ಪ್ರತಿಕ್ರಿಯೆ ಉಂಟಾಗಬಹುದು ಚರ್ಮದಾನ ಮಾಡಿದಾಗ ನಾವು ಮೃತ ವ್ಯಕ್ತಿಯ ಒಂದು ಪದರದ ಚರ್ಮ ಮಾತ್ರ ತಗೊಳ್ತಾರೆ ಇದನ್ನ ನೋಡಿದೀನಿ ಚರ್ಮ ತಗೊಳ್ಳುವಂತಹ ಒಂದು ಪ್ರಕ್ರಿಯೆನ ಅದು ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಒಂದು ಹನಿ ರಕ್ತ ಸಹ ಬರೋದಿಲ್ಲ ಅದು ಹಾಗಾಗಿ ಅದು ಇಡೀ ದೇಹದ ಚರ್ಮ ತಗೊಳ್ಳೋದಿಲ್ಲ ಬರೀ ಕಾಲು ಮತ್ತು ಕೈಯಿನ ಚರ್ಮನ ಮಾತ್ರ ತಗೊಳ್ತಾರೆ ಅದರಲ್ಲೂ ಒಂದು ಲೇಯರ್ ಮಾತ್ರ ಒಂದು ಪರದ ಒಂದು ಚರ್ಮದ ಒಂದು ಲೇಯರ್ ಮಾತ್ರ ತಗೊಳ್ತಾರೆ ಹಾಗಾಗಿ ಇದನ್ನ ಯಾರು ಕೂಡ ಯಾವುದೇ ರೀತಿಯಾದಂತಹ ಹಿಂಜರಿಕೆ ಇಲ್ದಿರ ಯಾವುದೇ ರೀತಿಯಾದಂತಹ ಒಂದು ಏನೋ ಒಂದು ಕಲ್ಪನೆ ಭಯ ಮಿಶ್ರಿತ ಕಲ್ಪನೆಯನ್ನು ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಶವ ವಿರೂಪ ಆಗುದಿಲ್ಲ ಹಾಗಾಗಿ ಕೃತಾರ್ಥತೆ ನಮ್ಮಲ್ಲಿ ಬರುತ್ತೆ ಏನಕ್ಕೆ ನಾವು ಯಾವುದೇ ವ್ಯಕ್ತಿನ ಜೀವ ಉಳಿಸಲ್ಲ ಈ ಒಂದು ಚರ್ಮದಾನದ ಒಂದು ಪರಿಣಾಮ ಇದೆಯಲ್ಲ ಆ ಪರಿಣಾಮ ಮಾತ್ರ ಬಹಳ ದೊಡ್ಡದು ಜೊತೆಗೆ ಈ ಸೋಂಕು ಅಥವಾ ಇನ್ಫೆಕ್ಷನ್ ಇರುತ್ತಲ್ಲ ಇದು ಬಹಳ ದೊಡ್ಡ ಕೊಲೆಗಾರದಂತಹ ಒಂದು ನಮಗೆ ಸಮಸ್ಯೆ ಅದು ಅದನ್ನ ಈ ಚರ್ಮ ಯಶಸ್ವಿಯಾಗಿ ತಡೆಯುತ್ತೆ ಅಂತಂತಂದ್ರೆ ಆ ಇದು ನಾವು ಇದರ ಮಹತ್ವನ ನಾವು ಅರಿತುಕೊಳ್ಬೇಕು ಎಲ್ಲರೂ ಸಹ ಚರ್ಮದಾನ ಮಾಡಿ ಆ ಇದು ಒಂದು ಹುತಾರ್ಥತೆ ತಂದು ಒಂದು ಕಾರ್ಯ ಇದು ಹಾಗಾದರೆ ಚರ್ಮದಾನ ಮಾಡಲು ಬಯಸುವವರು ಸ್ಕಿನ್ ಬ್ಯಾಂಕನ್ನು ಹೇಗೆ ಸಂಪರ್ಕಿಸಬಹುದು ಸ್ಕಿನ್ ಬ್ಯಾಂಕಿಂಗ್ ನಂಬರ್ಗಳಿರುತ್ತೆ ಆನ್ಲೈನ್ ಇರುತ್ತೆ ನಮ್ಮದು ವೆಬ್ಸೈಟ್ ಈ ಸ್ಕಿನ್ ಬ್ಯಾಂಕ್ ಬೆಂಗಳೂರು ಅಂತ ಹೋದರೆ ನಮ್ಮದು ಪೂರ್ತಿ ಸ್ಕಿನ್ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಬರುತ್ತೆ ಆ ನಂಬರ್ ಅಲ್ಲಿಂದ ಇಮಿಡಿಯೇಟ್ ಆಗಿ ನಮಗೆ ಫೋನ್ ಮಾಡಿದ್ರೆ ಮೊಬೈಲ್ ನಂಬರ್ ಇರುತ್ತೆ ಮೊಬೈಲ್ ನಂಬರ್ ಬಂದ್ಬಿಟ್ಟು ನಮ್ಮದು ಎಂಟು ಎರಡು ಏಳು ಏಳು ಐದು ಏಳು ಆರು ಒಂದು ನಾಲ್ಕು ಏಳು ಇದು ನಮ್ದು ಮೊಬೈಲ್ ನಂಬರ್ ಇರುತ್ತೆ ಸೊ ಈ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ವರ್ಕ್ ಆಗ್ತಾನೇ ಇರುತ್ತೆ ಎಂಟು ಎರಡು ಏಳು ಏಳು ಐದು ಏಳು ಆರು ಒಂದು ನಾಲ್ಕು ಏಳು ಅಕಸ್ಮಾತ್ ಈ ನಂಬರ್ ಸಿಕ್ಕಿಲ್ಲ ಅಂದ್ರೆ ಇನ್ನೊಂದು ನಂಬರ್ ಇದೆ ನಮ್ಮ ಬೆಂಗಳೂರಿನ ಕೋಡ್ ನಂಬರ್ ಜೀರೋ ಏಟ್ ಜೀರೋ ಓದ್ಬಿಟ್ಟು ಸೊ ಅದಾದ್ಮೇಲೆ ನಮ್ಮ ಸ್ಕಿನ್ ಬ್ಯಾಂಕ್ ಇದೆ ಟೂ ಸಿಕ್ಸ್ ಸೆವೆನ್ ಜೀರೋ ತ್ರೀ ಸಿಕ್ಸ್ ಡಬಲ್ ತ್ರೀ ಅಂತ ಎರಡು ಆರು ಏಳು ಸೊನ್ನೆ ಮೂರು ಆರು ಮೂರು ಮೂರು ಈ ನಂಬರ್ಗಾದ್ರೂ ಮಾಡ್ಬೋದು ಆ ನಂಬರ್ಗಾದ್ರೂ ಮಾಡ್ಬೋದು ಸರ್ ಹೊದಿಕೆ ನುಡಿ ಚಿತ್ರ ಕೇಳಿದಿರಿ ಸಹ ನಿರೂಪಣೆ ಎಸ್ ಅನುಪಮಾ ನಿರೂಪಿಸಿ ಪ್ರಸ್ತುತಪಡಿಸಿದವರು ಪಿಎಂ ಜಗದೀಶ್